डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಹೊಸದುರ್ಗ ತಾಲೂಕಿನ ಬಾಗೂರು ಗ್ರಾಮ ಪಂಚಾಯಿತಿಯಲ್ಲಿ ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಮತ್ತು ಸಮರ್ಪಕ ನಿರ್ವಹಣೆ ಕುರಿತು ಸಾರ್ವಜನಿಕ ಸಭೆ ಜರುಗಿತು. ಬಾಗೂರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶಾರದಮ್ಮ ನೀಲಕಂಠಪ್ಪರವರ ಅಧ್ಯಕ್ಷತೆಯಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಶಾಸಕ ಬಿಜಿ ಗೋವಿಂದಪ್ಪನವರು ಭಾಗವಹಿಸಿ ಯೋಜನೆ ಅನುಷ್ಠಾನ ಕುರಿತು ಫಲಾನುಭವಿಗಳೊಂದಿಗೆ ಸಮಾಲೋಚನೆ ನಡೆಸಿದರು. ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಅಧಿಕಾರಿ ವರ್ಗದವರು ಎಲ್ಲಿಯೂ ಲೋಪವಾಗದಂತೆ ಎಚ್ಚರಿಕೆ ವಹಿಸಬೇಕೆಂದು ತಾಕೀತು ಮಾಡಿದರು. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ನಮ್ಮ ಸರ್ಕಾರ ಅತ್ಯಂತ ಸಂತೋಷದಿಂದ ಆಚರಣೆ ಮಾಡ್ತಾ ಇದೆ. ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ನೀಡಿ ಸಂವಿಧಾನದ ಆಶಯದಂತೆ ಸ್ವಾತಂತ್ರ್ಯ ನಂತರ ನಮ್ಮ ಸಂವಿಧಾನವನ್ನು ಅಂಗೀಕಾರ ಮಾಡಿ ಅದರ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಮ್ಮನ್ನು ನಾವೇ ಆಳ್ಕೊಳ್ತಕ್ಕಂಥದ್ದು, ನಿಮ್ಮ ಪ್ರಭುಗಳನ್ನ ನಿಮ್ಮ ದೊರೆಗಳನ್ನ ನೀವು ಆರಿಸ್ತಕ್ಕಂಥದ್ದು ಅಂತ ಅಧಿಕಾರವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿ ಇವತ್ತು ಈ ರಾಷ್ಟ್ರಕ್ಕೆ ಪ್ರಜಾಪ್ರಭುತ್ವ ತಂದುಕೊಟ್ಟಿದ್ದಾರೆ. ಇಂಥ ಒಂದು ಪ್ರಜಾಪ್ರಭುತ್ವದ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಮತದಾನದ ಹಕ್ಕನ್ನು ನೀಡಿ ಆ ಮತದಾನದ ಮೂಲಕ ನಿಮ್ಮ ದೊರೆಗಳನ್ನು ಆಯ್ಕೆ ಮಾಡಿ ಅವರ ಮುಖಾಂತರ ನಿಮ್ಮನ್ನು ನೀವು ಪಾಲ್ಗೊಳ್ಳಲಿಕ್ಕೆ ಪ್ರಯತ್ನಗಳನ್ನು ಮಾಡಿ ಈ ಒಂದು ಪ್ರಜಾಪ್ರಭುತ್ವದ ರಾಷ್ಟ್ರದಲ್ಲಿ ಸರ್ವಧರ್ಮದವರು ಕೂಡ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನು ರಚಿಸಿಕೊಂಡು ಅದರ ಮೂಲಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯಗಳನ್ನ ಒದಗಿಸಿಕೊಂಡು ಎಲ್ಲರೂ ಧರ್ಮಶ್ರದ್ಧೆಯಿಂದ ವಿಶ್ವಾಸದಿಂದ ಒಗ್ಗಟ್ಟಾಗಿ ಎಲ್ಲರೂ ಸಹೋದರ ಭಾವನೆಯಿಂದ ಮಾಡಿ ಈ ದೇಶದ ಐಕ್ಯತೆಯನ್ನ ಈ ದೇಶದ ಒಗ್ಗಟ್ಟನ್ನ ಕಾಪಾಡ್ಕೊಂಡು ಹೋಗ್ತಕ್ಕಂಥ ದಿಸಿನಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಒಂದು ವ್ಯವಸ್ಥೆಯನ್ನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಬಹುಶಃ ಪ್ರಪಂಚದ ಯಾವುದೇ ರಾಷ್ಟ್ರದಲ್ಲೂ ಕೂಡ ಇಷ್ಟೊಂದು ಸ್ವತಂತ್ರವಾದ ಜಾತ್ಯಾತೀತ ಕಲ್ಪನೆ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಎಲ್ಲರೂ ಸಮಾನರು, ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು ಅಂತಕ್ಕಂಥ ಐಕ್ಯತೆಯಿಂದ ಹೋಗ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಪ್ರಪಂಚದಲ್ಲಿ ಯಾವ ರಾಷ್ಟ್ರದಲ್ಲೂ ಕೂಡ ಇಲ್ಲ ಅಂತ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟು ಎಷ್ಟೇ ಜಾತಿ ವ್ಯವಸ್ಥೆಗಳಿದ್ರೂ ಕೂಡ ಎಲ್ಲರೂ ಏಕತೆಯಿಂದ ಹೋಗ್ತಕ್ಕಂಥ ಒಂದು ಭಾವನೆಯನ್ನು ನೀಡಿ ಎಲ್ಲರೂ ಸರ್ವ ಸಮಾನ ಅಂತಕ್ಕಂಥ ಅವಕಾಶಗಳನ್ನ ಕೊಟ್ಟು ಇವತ್ತು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮನ್ನು ನಾವು ಆಡ್ಕೊಳ್ತಕ್ಕಂಥ ದೊರೆಗಳನ್ನು ಆಯ್ಕೆ ಮಾಡಿ ಇವತ್ತು ಸುಲಲಿತವಾಗಿ ನಮ್ಮ ದೇಶ ಮುನ್ನಡೀತಾ ಇದೆ. ಇವತ್ತು ಎಲ್ಲರೂ ಕೂಡ ಇಲ್ಲಿ ಬರಮಾಡಿಕೊಂಡಂತ ಉದ್ದೇಶ 5 ಗ್ಯಾರಂಟಿ ಯೋಜನೆಗಳು
ಯಾವ ತಲುಪಿದವೆ ಯಾರಿಗೆ ತಲುಪಿಲ್ಲ ಅಂತಕ್ಕಂತ ಪರಿಶೀಲನೆ ನಡೆಸಕ್ಕೋಸ್ಕರನೇ ಇವತ್ತು ಸಭೆ ಕರೆದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ಅತ್ಯುತ್ಸಾಹದಿಂದ ಇಲ್ಲಿ ಬಂದಿದ್ದೀರಾ. ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಈಗಾಗಲೇ ಜಾರಿ ಮಾಡಿದೆ. ಎಲ್ಲರಿಗೂ ಆರ್ಥಿಕವಾಗಿ ಭದ್ರತೆಯನ್ನು ನೀಡಬೇಕು, ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಸಾಮಾಜಿಕ ನ್ಯಾಯದ ಮೂಲಕ ಆರ್ಥಿಕ ಭದ್ರತೆಯನ್ನು ನೀಡಿ ಬಡವರು, ಮಧ್ಯಮ ವರ್ಗದ ಜನ, ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು ಇವರೆಲ್ಲರೂ ಕೂಡ ನ್ಯಾಯ ಒದಗಿಸಿಕೊಡುವ ದಿಕ್ಕಿನಲ್ಲಿ ಸರ್ಕಾರ 5 ಗ್ಯಾರಂಟಿಗಳನ್ನ ಜಾರಿ ತರತಕ್ಕಂಥ ಕೆಲಸವನ್ನು ಮಾಡಿದೆ. ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ ಯೋಜನೆಗಳ ಕುರಿತು ಮಾಹಿತಿ ಮತ್ತು ಸಂವಹನ ನಡೆಸಿದರು. ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಕಾರ್ಯಕ್ರಮ ಹಮ್ಮಿಕೊಂಡು ನಮ್ಮ ಸಾಹೇಬರು ಎಮ್ ಎಲ್ ಎ ಸಾಹೇಬರು ಇವತ್ತು ನಿಮ್ಮೊಂದಿಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ಬಂದಿದ್ದಾರೆ. ಸೊ ಇಂಥ ಒಂದು ಬೆಳಿಗ್ಗೆಯಲ್ಲಿ ಈ ಒಂದು 5 ಯೋಜನೆಗಳ ಬಗ್ಗೆ ಸಾಕಷ್ಟು ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ. ಇವತ್ತು ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವನಿಧಿ ಈ ಎಲ್ಲ ಯೋಜನೆಗಳ ಜೊತೆಗೆ ಅನ್ನಭಾಗ್ಯ ಇಂಥ ಒಂದು ಯೋಜನೆ ಯಾಕೆ ಬಂತು ಅಂತ ನಾವೆಲ್ಲ ಯೋಚನೆ ಮಾಡಿದಾಗ ಇವತ್ತು ನಮಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ. ನಾವು ಪ್ರತಿಯೊಬ್ಬರು ಕೂಡ ಇವತ್ತು ಯಾವುದಕ್ಕೆ ಕೆಲಸ ಮಾಡ್ತಿದ್ದೇವಪ್ಪ ಅಂದ್ರೆ ಆಹಾರಕ್ಕೋಸ್ಕರ. ಫುಡ್ ಆಹಾರ ಬೇಕಾಗಿದೆ, ಮನುಷ್ಯನ ಮೂಲಭೂತ ಒಂದು ಸೌಲಭ್ಯ ಅದು ಬೇಕು. ಸೊ ಅದಕ್ಕೋಸ್ಕರ ನಾವು ಇವತ್ತು ಸರ್ಕಾರ ಅಂತ ಒಂದು ಆಹಾರ ಧಾನ್ಯದ ಬಗ್ಗೆ ಅನ್ನಭಾಗ್ಯ ಯೋಜನೆ ತಂದು ನಮಗೆ ಒಂದು ಫುಡ್ ಸೆಕ್ಯೂರಿಟಿ ಕೊಟ್ಟಿದೆ. ಇವತ್ತು ಎರಡನೇದಾಗಿ ಪ್ರತಿಯೊಂದು ಮಹಿಳೆಯಲ್ಲಿ ಮಹಿಳೆ ಅಂದ್ರೆ ಒಂದು ಕುಟುಂಬದ ಕಳೆದಿದ್ದಂಗೆ ಆ ಮಹಿಳೆಯ ಒಂದು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು, ಒಂದು ಕುಟುಂಬ ನಿರ್ವಹಣೆ ಮಾಡೋದು ಮಹಿಳೆ ಒಂದ್ ಮೇಲೆ ಜವಾಬ್ದಾರಿ ಇದೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಆ ಒಂದು ತಿಂಗಳಿನಲ್ಲಿ ಮಹಿಳೆಗೆ ಆ ಒಂದು ಕುಟುಂಬ ನಿರ್ವಹಣೆಗೆ ಬೇಕಾದಂತಹ ದಿನಸಿ ಧಾನ್ಯಗಳಾಗ್ಬೋದು, ನಿರ್ವಹಣೆ ಆಗಿರ್ಬೋದು, ಮಕ್ಕಳ ಒಂದು ಸಣ್ಣ ಪುಟ್ಟ ಎಜುಕೇಶನ್ ಖರ್ಚು ಇರ್ಬೋದು, ಇಂದ ಒಂದು ದೃಷ್ಟಿ ಇಟ್ಕೊಂಡು ಸರ್ಕಾರ ಪ್ರತಿಯೊಂದು ಗೃಹಲಕ್ಷ್ಮಿಗೆ 2,000 ರೂಪಾಯಿ ಆಗ್ತಾ ಇದೆ ಮಂತ್ಲಿ. ಇದು 2,000 ರೂಪಾಯಿ ಹಾಕೋದ್ರಿಂದ ನಮ್ಗೆ ಏನ ಅನ್ಸುತ್ತೆ, ಏನಪ್ಪಾ ಇದು 2,000 ಅಷ್ಟೇ ಸಣ್ಣ ಅಮೌಂಟ್ ಅಂತ. ಬಟ್ ಆದ್ರೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಗೃಹಲಕ್ಷ್ಮಿಗೆ ಹಾಕಿ ಅವಳ ಒಂದು ಕುಟುಂಬದ ನಿರ್ವಹಣೆಗೆ ಸಹಕಾರ ಮಾಡಿದೆ ಸರ್ಕಾರ. ಸೊ ಮೊದಲನೇದಾಗಿ ಫುಡ್ ಸೆಕ್ಯೂರಿಟಿ ಕೊಟ್ಟಿದೆ, ಎರಡು ಕುಟುಂಬ ನಿರ್ವಹಣೆಗೆ ಕೂಡ ಸರ್ಕಾರ ಗ್ಯಾರಂಟಿ ಜೊತೆಗೆ ಸೆಕ್ಯೂರಿಟಿ ಕೊಡ್ತಾ ಇದೆ. ಪ್ರತಿ ದಿನ 2,000 ಹಾಕ್ಬಿಟ್ಟು ನಿಮ್ಮ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ದವಸ ಧಾನ್ಯ ಇರ್ಬೋದು, ದಿನಸಿ ಇರ್ಬೋದು, ಪ್ರತಿಯೊಂದು ನಿರ್ವಹಣೆ ಮಾಡಲಿಕ್ಕೋಸ್ಕರ ಕೂಡ ಸರ್ಕಾರ ಇವತ್ತು ಇದೆ. ಪ್ರತಿ ಗೃಹಲಕ್ಷ್ಮಿ 2,000 ರೂಪಾಯಿ ಹಾಕ್ಬಿಟ್ಟು ಸೆಕ್ಯೂರಿಟಿ ಕೊಡಿ, ಎರಡನೇ ಸೆಕ್ಯೂರಿಟಿ ಇದು. ಗ್ಯಾರಂಟಿ ಅಲ್ಲದೆ ಈ ಘನ ಸರ್ಕಾರದ ಒಂದು ಮುಖ್ಯ ಉದ್ದೇಶ ಗ್ಯಾರಂಟಿ ಜೊತೆಗೆ ಸೆಕ್ಯೂರಿಟಿನೂ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾ ಏನಾಗಿದೆ. ನೀಡಿರುತ್ತದೆ ಈ 200 ಯೂನಿಟ್ ಉಚಿತ ಹೇಗಪ್ಪ ಅಂದ್ರೆ ಕಳೆದ ಸಾಲಿನಲ್ಲಿ 50 ಯೂನಿಟ್ ಬಳಸಿದ್ದಲ್ಲಿ ಅದಕ್ಕೆ 5 ಯೂನಿಟ್ ಅನ್ನು ಸೇರಿಸಿ 55 ಯೂನಿಟ್ ಬಳಸಿದ್ದಲ್ಲಿ ಉಚಿತವಾಗಿರುತ್ತದೆ. ಉದಾಹರಣೆಗೆ 60 ಯೂನಿಟ್ ಗ್ರಾಹಕರು ಬಳಸಿದ್ರೆ ಇನ್ನು 5 ಯೂನಿಟ್ ಅನ್ನು ಗ್ರಾಹಕರೇ ಹಣ ತುಂಬಬೇಕಾಗುತ್ತದೆ. ನಮ್ಮ ಬಾಗೂರು ಪಂಚಾಯತಿ ವ್ಯಾಪ್ತಿಯಲ್ಲಿ 81-82 ಗೃಹ ಬಳಕೆಯಲ್ಲಿ 1,428 ಜನ ಇರ್ತಾರೆ. ಅದರಲ್ಲಿ 1,270 ಜನ ನೋಂದಣಿ ಮಾಡಿಸ್ಕೊಂಡಿರ್ತಾರೆ. ಅದರಲ್ಲಿ 150 ಜನ ಇನ್ನು ನೋಂದಣಿ ಮಾಡಿಸಿರುವುದಿಲ್ಲ. ಕಾರಣ ಏನಂದ್ರೆ ವಲಸೆ ಹೋಗಿರ್ತಾರೆ, ಮನೆ ಬಾಗಿಲಾಗಿರುತ್ತದೆ, ಹಾಗೂ
ಇನ್ನು ಕೆಲವು ಜನಗಳು ನೋಂದಣಿ ಮಾಡಿರುವುದಿಲ್ಲ ಅವರಿಗೆಲ್ಲ ನಾವು ತಿಳಿ ಹೇಳುತ್ತೇವೆ ಪ್ರತಿ ಗ್ರಾಹಕರು ಪ್ರತಿ ತಿಂಗಳು 25ನೇ ತಾರೀಕಿನೊಳಗಾಗಿ ನೋಂದಣಿ ಮಾಡಿಸಿದಲ್ಲಿ ಅವರು ಸಹ ಉಚಿತ ವಿದ್ಯುತ್ ಸೌಲಭ್ಯ ಆಗುತ್ತದೆ ಹಾಗೂ ನಮ್ಮ ಮೊದಲ ವಿವಿ ಕೇಂದ್ರದಲ್ಲಿ ಪ್ರಾರಂಭವಾದರಿಂದ ನಮ್ಮ ತಾಲೂಕಿನಲ್ಲಿ ನಮ್ಮ ರೈತರಿಗೆ ನಮ್ಮ ಬಾಗೂರು ವ್ಯಾಪ್ತಿಯಲ್ಲಿ ಬೆಳಿಗ್ಗೆ 3 ಗಂಟೆ ರಾತ್ರಿ 4 ಗಂಟೆ ವಿದ್ಯುತ್ ಅನ್ನು ಸರಾಗವಾಗಿ ನೀಡ್ತಾ ಇದೀವಿ ಇದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಗೋವಿಂದಪ್ಪ ಸಾರ್ಜೆ ಕಾರಣ ಅಂತ ಹೇಳ್ತಿದ್ದೀನಿ ಹಾಗೂ ವಸ್ತುಗಳ ತಾಲೂಕಿನಲ್ಲಿ 1 ಉಪವಿಭಾಗ ಮತ್ತು 4 ಶಾಖೆಗಳಿದ್ದವು ಈಗ ನಮ್ಮ ಶಾಸಕರ ಪ್ರಯತ್ನದಿಂದ 2 ಉಪವಿಭಾಗ ಅಂದರೆ ವಸ್ತುಗಳ ಉಪವಿಭಾಗ ಮತ್ತು ಶ್ರೀರಾಮಪುರ ಉಪವಿಭಾಗ ಅಂತ ಒಂದು ಕಚೇರಿಯನ್ನು ತೆರೆದಿರ್ತಾರೆ ಅದರಲ್ಲಿ 4 ಶಾಖೆಗಳು ಅಂದರೆ ವಸ್ತುಗಳಲ್ಲಿ ಘಟಕ 1 ಘಟಕ 2 ಮತ್ತು ಮಾಳಕೇರೆ ಮತ್ತು ಬಾಗೂರು ಶಾಖೆ ಶ್ರೀರಾಮಪುರ ಉಪವಿಭಾಗದಲ್ಲಿ ಕಚ್ಚಿಪುರ ಬಾಗೂರು ಶ್ರೀರಾಮಪುರ ಮತ್ತೋಡು ಶಾಖೆ ಅಂತ 4 ಶಾಖೆಗಳನ್ನು ಮಾಡಿ ನಮ್ಮ ಅಧಿಕಾರಿಗಳಿಗೆ ಚುರುಕು ನೀಡಿರ್ತಾರೆ ನಮ್ಮ ರೈತರು ಆಫೀಸಿಗೆ ಅಲೆದಾಡಬೇಡ ಶಾಖಾಧಿಕಾರಿಗಳು ಏರಬಲಿಗಳು ಆಫೀಸಿನ ಕಚೇರಿಯಲ್ಲಿ ಸಿಗಲಿ ಅಂತ ಶಾಸಕರ ಪ್ರಯತ್ನದಿಂದ 4 ಶಾಖೆಗಳು 1 ಉಪವಿಭಾಗಗಳನ್ನು ಮಾಡಿರುತ್ತಾರೆ ಇದರ ಬಗ್ಗೆ ನಮ್ಮ ಶಾಸಕರು ವಿಚಾರವನ್ನು ತಿಳಿಸುತ್ತಾರೆ ಇನ್ನೆರಡು ಹೇಳಲು ಮಾತಾಡ್ತಾರೆ ಒಂದೆರಡು ಹೇಳ ಗೃಹಲಕ್ಷ್ಮಿ ಯೋಜನೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದು 5 ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಕೂಡ ಇದು ಒಂದು 5 ಮಹತ್ವಾಕಾಂಕ್ಷಿ ಯೋಜನೆಗಳು ಕೂಡ ಒಂದಿಲ್ಲ ಒಂದು ರೀತಿಯಲ್ಲಿ ನಮ್ಮ ಮಹಿಳೆಯರಿಗೆ ಹತ್ತಿರವಾದಂಥವೇ ಆಗಿದೆ ಮೊದಲನೇದಾಗಿ ಶಕ್ತಿ ಯೋಜನೆ ಎಲ್ಲ ಮಹಿಳೆಯರಿಗಾಗಿ ಅದು ಎಲ್ಲಿ ಒಂದು ಕಡೆಯಿಂದ ಒಂದು ಕಡೆಗೆ ಓಡಾಡೋದಕ್ಕೆ ಫ್ರೀಯಾಗಿ ಮಾಡಿ ಔದ್ಯೋಗಿಕವಾಗಿ ಯಾರ್ಯಾರು ಒಂದು ಕಡೆಯಿಂದ ಒಂದು ಕಡೆ ಹೋಗಿ ಕೆಲಸ ಮಾಡ್ತಿದ್ದೀರಾ ಅವರಿಗೆಲ್ಲ ಭಾಳ ಆರ್ಥಿಕವಾಗಿ ತುಂಬ ಅನುಕೂಲ ಆಗಿದೆ ಯಾವುದೇ ಒಬ್ಬರು ಸಣ್ಣ ಸಣ್ಣ ವ್ಯಾಪಾರಿಗಳಿರ್ಬೋದು ಅವರು ಒಂದು ಕಡೆಯಿಂದ ತಮ್ಮ ಬೆಳೆದಂಥ ಇವನ್ನ ತೆಗೆದುಕೊಂಡು ಹೋಗಿ ಸಣ್ಣದಾಗಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬ ಅನುಕೂಲ ಆಗಿದೆ ಅದೇ ರೀತಿಯಾಗಿ ಅನ್ನ ಭಾಗ್ಯ ಯೋಜನೆ ಅನ್ನ ತಯಾರಿಸೋರು ಎಲ್ಲ ಮನೆಯಲ್ಲೂ ನಮ್ಮ ಮಹಿಳೆಯರೇ ಆಗಿದ್ದಾರೆ ಅದೇ ರೀತಿ ಗೃಹ ಜ್ಯೋತಿ ಪ್ರತಿನಿತ್ಯ ಮಹಿಳೆಯರ ಮನೆಯಲ್ಲಿ ಕರೆಂಟ್ ಇಲ್ಲದ್ರೆ ಇರೋಕ್ಕೆ ಆಗಲ್ಲ ಯಾಕೆ ಅಂದರೆ ಪ್ರತಿನಿತ್ಯ ಧಾರಾವಾಹಿ ಮತ್ತು ಇವನ್ನೆಲ್ಲ ನೋಡ್ದಲ್ಲ ಇದ್ರೆ ಸಮಾಧಾನವೇ ಆಗಲ್ಲ ಅದಕ್ಕೆಲ್ಲ ಕರೆಂಟ್ ಬೇಕು ಅದಕ್ಕಾಗಿ ಸರ್ಕಾರ 200 ಯೂನಿಟ್ಗಳ ಉಚಿತ ಕರೆಂಟನ್ನು ಸಹ ನೀಡಿದೆ ಅದೇ ರೀತಿಯಾಗಿ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಗೃಹಲಕ್ಷ್ಮಿ ಯೋಜನೆ ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಇದು ಕೂಡ ಒಂದು ಈ ಗೃಹಲಕ್ಷ್ಮಿ ಯೋಜನೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಬದುಕಿನ ನಿರ್ವಹಣೆಯನ್ನು ಇನ್ನಷ್ಟು ಉತ್ತಮಗೊಳಿಸಲು ಮತ್ತು ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ರಾಜ್ಯದ ಮಹಿಳೆಯ ಆರ್ಥಿಕ ಸಬಲೀಕರಣವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರವು ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2,000 ಕೊಡುವ ಯೋಜನೆ ಇದಾಗಿದೆ ಈ ಯೋಜನೆಯನ್ನು ದಿನಾಂಕ 19/7/2023 ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರು ನೋಂದಣಿಗೆ ಚಾಲನೆ ನೀಡುವುದರ ಮೂಲಕ ಇದನ್ನು ಪ್ರಾರಂಭಿಸಿದರು ನೋಂದಣಿ ಪ್ರಾರಂಭವಾಗಿ ಇದುವರೆಗೂ ನಮ್ಮ ಕರ್ನಾಟಕದಲ್ಲಿ 1,08,045,907 ಜನ ಗೃಹಲಕ್ಷ್ಮಿ ಮಹಿಳೆಯರು ಯಜಮಾನಿ ಮಹಿಳೆಯರು ನೋಂದಣಿ ಮಾಡಿಕೊಂಡಿರ್ತಾರೆ ಒಂದು ಗ್ಯಾರಂಟಿ ಯೋಜನೆಗಳು ಇಡೀ ದೇಶಾದ್ಯಂತ ಜನಪ್ರಿಯ ಆಗಿರೋದನ್ನು ನಾವು ಕಾಣ್ತೀವಿ ತುಂಬಾ ಹೆಸರುವಾಸಿಯಾಗಿವೆ ಈ ಯೋಜನೆಗಳನ್ನ ದೇಶದ ಯಾವುದೇ ರಾಜ್ಯಗಳಲ್ಲಿ ಕಾಣೋದಕ್ಕೆ ಸಾಧ್ಯವಿಲ್ಲ ಅಂತ ಯೋಜನೆಗಳನ್ನ ನಮ್ಮ ಕೇಂದ್ರ ಸರ್ಕಾರ ಘೋಷಣೆಯನ್ನು ಮಾಡಿದೆ ಈ ಯೋಜನೆಗಳಲ್ಲಿ ಈಗಾಗಲೇ 4 ಯೋಜನೆಗಳನ್ನ ಜಾರಿ ಮಾಡಿದೆ ಅದರಲ್ಲಿ ಒಂದೊಂದು ಅನ್ನಭಾಗ್ಯ ಈ ಅನ್ನಭಾಗ್ಯ ಯೋಜನೆ ಹಸಿವು ಮುಕ್ತ ಬಡತನ ಮುಕ್ತವನ್ನು ರಾಜ್ಯವನ್ನಾಗಿ ಮಾಡುವ ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಾನ್ಯ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅದೇ ರೀತಿ ಶಕ್ತಿ ಯೋಜನೆಯನ್ನು ದಿನನಿತ್ಯ ನೀವು ಬಳಕೆ ಮಾಡ್ಕೊಳ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಇದು ಉಚಿತವಾಗಿ ಮಹಿಳೆಯರು ಬಸ್ಸಿನಲ್ಲಿ ಪ್ರಯಾಣ ಮಾಡುವಂಥ ಒಂದು ಯೋಜನೆ ಮೂರನೇದು ಗೃಹ ಯೋಜನೆ ಇದು ಪ್ರತಿ ಮನೆಗೂ ಸಹ 200 ಯೂನಿಟ್ ವಿದ್ಯುತ್ ಅನ್ನು ನೀಡುವಂತಹ ಒಂದು ಉಚಿತವಾಗಿ ನೀಡುವಂತಹ ಒಂದು ಯೋಜನೆ ಇದನ್ನು ಸಹ ನೀವು ಆಲ್ರೆಡಿ ಉಪಯೋಗಿಸ್ತಿದ್ದೀರಾ ಮತ್ತೊಂದು ಯುವ ನಿಧಿ ಯೋಜನೆಯನ್ನ
ಈಗ ಸರ್ಕಾರ ಅದನ್ನ ಜಾರಿ ತರೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ಳೋದನ್ನ ನಾವು ಕಾಣ್ತೀವಿ, ಸಿದ್ಧತೆಯನ್ನ ನಡೆಸ್ತಾ ಇದೆ. ಮತ್ತೊಂದು ಗೃಹಲಕ್ಷ್ಮಿ ಯೋಜನೆ, ಇದು ಸಹ ಚಾಲನೆ ಆಗಿ ಆಲ್ರೆಡಿ ಕುಟುಂಬದ ಮುಖ್ಯಸ್ಥೆ ಯಜಮಾನಿಗೆ 2000 ರೂಪಾಯಿ ಅಕೌಂಟ್ಗೆ ಜಮಾ ಆಗೋದನ್ನ ನಾವು ಕಾಣ್ತಾ ಇದೀವಿ. ಇಂಥ ಒಂದು ಯೋಜನೆಗಳನ್ನ ಇಡೀ ತಾಲೂಕಿನಾದ್ಯಂತ ಪ್ರತಿ ಗ್ರಾಮದಲ್ಲೂ ಪ್ರತಿ ಮನೆಗೂ ಪ್ರತಿ ಅರ್ಹ ಫಲಾನುಭವಿಗೆ ತಲುಪಿಸಬೇಕು ಎನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಮಾನ್ಯ ಶಾಸಕರು ಹಗಲಿರುಳು ಈ ಒಂದು ಕಾರ್ಯಕ್ರಮಕ್ಕೆ ಶ್ರಮಿಸುತ್ತಿರೋದನ್ನು ನಾವು ಕಾಣ್ತೇವೆ. ಇದರ ಉದ್ದೇಶ, ಈ ಕಾರ್ಯಕ್ರಮದ ಉದ್ದೇಶ ಎಲ್ಲರಿಗೂ ಸಹ ಪ್ರತಿ ಮನೆ ಮನೆಗೂ ಸಹ ಈ ಕಾರ್ಯಕ್ರಮವನ್ನು ತಲುಪಿಸಬೇಕು. ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಯಾವ ಒಂದು ತಾಲೂಕಿನಲ್ಲಿ ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೊಂದು ಸುಸಜ್ಜಿತವಾಗಿ ಟೈಮ್ ಟೇಬಲ್ ಶೆಡ್ಯೂಲ್ ಹಾಕಿ ಈ ರೀತಿ ಕಾರ್ಯಕ್ರಮವನ್ನು ನಡೆಸ್ತದೆ. ಇಂಥ ಒಂದು ಶಾಸಕರನ್ನು ಪಡೆದಂತಹ ಈ ತಾಲೂಕಿನ ಜನ ನಾವೇ ಧನ್ಯರು ಎನ್ನುವಂತಹ ಮಾತನ್ನು ಹೇಳ್ತಾ ನನ್ನ ಒಂದು ಈ ಎರಡನ್ನು ಮಾತುಗಳನ್ನು ಮುಗಿಸ್ತೀನಿ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷೆ ಶಾರದಮ್ಮ ನೀಲಕಂಠಪ್ಪ, ಉಪಾಧ್ಯಕ್ಷೆ ರಂಜಿತಾ, ಸದಸ್ಯರಾದ ಗೀತಮ್ಮ, ಕವಿತಾ, ರಾಜೇಶ್ವರಿ, ಗಂಗಮ್ಮ, ರಾಜಪ್ಪ, ಶಕುಂತಲಾ, ತಿಪ್ಪೇಸ್ವಾಮಿ, ಶಶಿಕುಮಾರ್, ಬಸವರಾಜಪ್ಪ, ಭೈರಪ್ಪರೆಡ್ಡಿ, ಐಲಾಪುರ ಭೈರಪ್ಪ, ವಿಜಯಕುಮಾರ್, ಸಂಜು ಹೂವಳೆ, ಪಿಡಿಒ ಕುಮಾರ್, ಕೃಷಿ ಇಲಾಖೆಯ ಈಶಾ, ತಾಲೂಕು ಪಂಚಾಯಿತಿಯ ಎಡಿ ಈಶ್ವರ್, ಡಾಕ್ಟರ್ ಪರಶುರಾಮ್, ಎನ್ಎ ಲಕ್ಷ್ಮೀಕಾಂತ್, ಸ್ಥಳೀಯ ಮುಖಂಡರಾದ ಶಾಂತಮೂರ್ತಿ, ಎಚ್ ಶೇಖರಪ್ಪ, ಹರೀಶ್ ಬ್ಯಾಗೆ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಲೋಹಿತ್, ಎನ್ ಪ್ರಕಾಶ್, ದಲಿತ ಸಮುದಾಯದ ಮುಖಂಡರಾದ ಪ್ರಕಾಶ್, ಪಿಕೆ ಪರಪ್ಪ, ಸರ್ವ ಸಮುದಾಯದ ಅಧ್ಯಕ್ಷರು, ಮುಖಂಡರು, ಸ್ತ್ರೀಶಕ್ತಿ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಅನಿತಾ ಸ್ವಾಗತಿಸಿದರು, ರವಿಕುಮಾರ್ ನಿರೂಪಣೆ ಮಾಡಿದರು, ಸಾರ್ವಜನಿಕರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಪ್ರತಿಯೊಬ್ಬರು ಕೂಡ ಈಗ ಸರ್ಕಾರ ಕೊಟ್ಟಿರ್ತಕ್ಕಂಥ ನೆರವು, ಸರ್ಕಾರ ಏನೇ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ರು ಕೂಡ ಅದನ್ನ ಸಂಪೂರ್ಣವಾಗಿ ಅಸ್ತಿತ್ವಕ್ಕೆ ತರತಕ್ಕಂಥದ್ದು ನಮ್ಮ ಸರ್ಕಾರಿ ನೌಕರರ ಕೈಯಲ್ಲಿ ಇರುತ್ತೆ. ಈಗ ಯಾವುದೇ ಆಗಿರ್ಬೋದು, ಈಗ ಕೆಇಬಿಯವರು ಹೇಳಿದ್ರು ಶಕ್ತಿ ಯೋಜನೆ, ಆಮೇಲೆ ಗೃಹಲಕ್ಷ್ಮಿ ಯೋಜನೆ, ಅನ್ನ ಯೋಜನೆ, ಎಲ್ಲ ಅಧಿಕಾರಗಳು ಇರೋದ್ರಿಂದ ಈಗ ಮೊನ್ನೆ ಒಂದು ಸಣ್ಣದೊಂದು ಇನ್ಸಿಡೆಂಟ್ ನಡೀತು. ತಾಲೂಕು ಮಟ್ಟದಲ್ಲಿ ಈಗ ಫಲಾನುಭವಿಗಳು ಒಂದು ಅವ್ರಿಗೆ ಬೇಕಾಗಿರ್ತಕ್ಕಂಥ ತಿದ್ದುಪಡಿ ಕೊಡ್ತಕ್ಕಂಥ ರೆಕಾರ್ಡ್ಗಳನ್ನು ಕೊಡಕ್ಕೆ ಹೋದಾಗ ಅಲ್ಲಿ ಸರ್ವರ್ಗಳು ಬ್ಯುಸಿ ಆಗಿಬಿಟ್ಟು ಹೆಣ್ಮಕ್ಳುಗಳು ಎಷ್ಟು ಜನಪ್ಪ ಅಂತಂದ್ರೆ ಒಂದು 3 ತಿಂಗಳು 4 ತಿಂಗಳು ಮಗುನೂ ಕೂಡ ಎತ್ಕೊಂಡು ಕರ್ಕೊಂಬಂದಿದ್ರು ತಿದ್ದುಪಡಿಗೆ ಅಂತ ಹೇಳಿ. ಈಗ ಸರ್ವರ್ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿಬಿಟ್ರು ಅವ್ರನ್ನ ಕಳಿಸಿದ್ರು ವಾಪಸ್ಸು. ಮತ್ತೆ ಅದೇನಾಯ್ತು ಅಂತಂದ್ರೆ ಈಗ ಸರ್ಕಾರದಿಂದ ಮತ್ತೆ ಪುನರ್ ದಿನಾಂಕಗಳು ಪ್ರಕಟಣೆ ಆಗೋವರೆಗೂ ಅದನ್ನು ಇದು ಮಾಡಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಆನ್ಲೈನ್ ಇದು ಮಾಡ್ಕೊಂಡು ಕಳಿಸಿದ್ರು. ಅದೊಂದ ಈಗ ಅಧಿಕಾರಿಗಳು ಮತ್ತು ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥವ್ರು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಲ್ಲೇ ಆಗಿರಲಿ, ಆಮೇಲೆ ವಿಧಾನಸೌಧದಲ್ಲಾಗಿರಲಿ, ಜನಗಳಿಗೆ ಮುಂದಿನ ದಿನಾಂಕದಲ್ಲಿ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಜನಗಳ ಪರವಾಗಿ ನಾನು ಅವ್ರನ್ನ ಬೇಡಿಕೆ. ಬಂದವರೇ, ನಿಜಕ್ಕೂ ಈ ಒಂದು ಯೋಜನೆಗಳನ್ನ ಯಾವ ರೀತಿ ಅನುಷ್ಠಾನ ಮಾಡಬೇಕು ಅಂತ ನಾವು ನಮ್ಮ ಮನೆಗಳಲ್ಲಿ ಯಾವ ಒಂದು ಯೋಜನೆಗಳನ್ನ ಒಂದು ವರ್ಷಕ್ಕೆ ನಾವು ಅಳವಡಿಸ್ಕೊಳ್ತೀವಿ. ಆ ರೀತಿ ದಿನನಿತ್ಯ ಶಾಸಕರು ಕೂಡ ಈ ತಾಲೂಕಿನ ಬರೀ ಅಭಿವೃದ್ಧಿ ಚಿಂತನೆಗಳನ್ನೇ ಮಾಡ್ತಿರ್ತಾರೆ. ಈ ತಾಲೂಕಿನ ಜನಕ್ಕೆ ಏನ್ ಮಾಡಬೇಕು, ನೀರಾವರಿ, ಶಿಕ್ಷಣ, ಆರೋಗ್ಯ, ಹಾಗೆ ಅವರ ಒಂದು ಅಭಿವೃದ್ಧಿಗಳು, ವಿದ್ಯುತ್ ಕ್ಷೇತ್ರದಲ್ಲಿ ಏನ್ ಮಾಡಬೇಕು, ಹಾಗೆ ಬರ್ತಕ್ಕಂಥ ಸಾಲ ಸೌಲಭ್ಯಗಳನ್ನ ಹೇಗೆ ತಲುಪಿಸ್ಬೇಕು, ಈ ಎಲ್ಲ ಪುನರ್ನಿತ್ಯ ಬರೀ ಅವರ ಮನಸ್ಸಲ್ಲಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಬರೀ ಅಭಿವೃದ್ಧಿ ಚಿಂತೆ. ಈ ವಿಚಾರಗಳನ್ನ ಬರೀ ದಿವಸ ವ್ಯಕ್ತಪಡಿಸಲ್ಲ, ಅನುಷ್ಠಾನ ಮಾಡ್ತಕ್ಕಂಥದ್ದು ಅವರು ಪರಮ ಗುರಿ. ತಾಲೂಕಿನ ಪ್ರತಿಯೊಂದು ಮನೆಗಳಿಗೆ ನಾವು ಚುನಾವಣಾ ಸಮಯದಲ್ಲಿ ಗ್ಯಾರಂಟಿ ಕಾರ್ಡ್ ಕೊಟ್ಟು ಬಂದ ಪುನರ್ನಿತ್ಯ ಅವ್ರಿಗೆ ಅಪ್ಡೇಟ್ ಮಾಡಬೇಕಿತ್ತು. ಯಾವ ಪಂಚಾಯತಿಯಲ್ಲಿ ಎಷ್ಟು ಜನಗಳಿಗೆ ಕೊಟ್ಟಿದ್ದೀರಾ, ಮತ್ತೆ ನಮ್ಮ ಕಚೇರಿಯಿಂದ ಅವ್ರಿಗೆ ಫೋನ್, ನಿಮ್ಮ ಮನೆಗೆ ಗ್ಯಾರಂಟಿ ಕಾರ್ಡ್ ತಲುಪಿದೆ ಇಲ್ಲವೇ. ಮತ್ತೆ ಇದು KPCC ಕಚೇರಿಯಿಂದಲೂ ಕೂಡ ತಮ್ಮ ಕಾರ್ಡ್ಗಳನ್ನು ವಿತರಣೆ ಮಾಡಿದಿರುವಂತಹ ಮಾಹಿತಿಯನ್ನು ಪಡೆಯಲಿಕ್ಕೆ ಕೂಡ ಬೆಂಗಳೂರಿಂದ ದೂರವಾಣಿ ಕರೆ ಮುಖಾಂತರ ತಿಳ್ಕೊಂತ ಇದ್ರು. ಕೆಲವರು ಚುನಾವಣಾ ಸಮಯದಲ್ಲಿ ಇದನ್ನ ವ್ಯಂಗ್ಯ ಮಾಡಿದ್ರು, ಸರ್ಕಾರ ಬರಲಿಕ್ಕೆ ಗ್ಯಾರಂಟಿ ಇಲ್ಲ,
ಗ್ಯಾರಂಟಿ ಇಲ್ಲದಂಗಿರೋದಕ್ಕೆ ಈ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ. ನಿಜಗೊಂಡಪ್ಪನವರು ಯಾವುದೇ ಸಂದರ್ಭದಲ್ಲಿ ಕೃತಿಗೆಟ್ಟಿಲ್ಲ. ಈ ತಾಲೂಕಿನ ಶೇಕಡ ಆಗಿರ್ತಕ್ಕಂತ 160,000 ಮತದಾನದಲ್ಲಿ 80,000 ಅತಿ ಹೆಚ್ಚು ಮತಗಳು ಅಂದ್ರೆ 12,000 ಅಭ್ಯರ್ಥಿಗಳು ಒಷ್ಣ ಕೂಡಿಸಿದ್ರು ಒಬ್ಬ ವ್ಯಕ್ತಿ ಗೆಲ್ಲಕ್ಕೆ ಆಗ್ತಿಲ್ಲ. ಅಷ್ಟು ಮತಗಳನ್ನ ಪಡೆದಿದ್ದಾರೆ ಅಂದ್ರೆ ಅವರು ಕಳೆದ 3 ಅವಧಿಯಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದೆ. ಮತ್ತೆ ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.